ಸಾಲಿಗ್ರಾಮ ಪಟ್ಟಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಚರಿಸಿದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಧಾ ರೇವಣ್ಣ ಭಾಗವಹಿಸಿ ಮಾತನಾಡಿ, ಹಿಂದೂ ಶಾಸ್ತ್ರದಲ್ಲಿ ಪ್ರಮುಖವಾದ ಗ್ರಂಥವಾಗಿರುವ ರಾಮಾಯಣ ಶ್ಲೋಕವನ್ನು ಸಂಸ್ಕೃತದಲ್ಲಿ ಬರೆದ ಮೊದಲ ಮಹಾನ್ ಕವಿಯವರು. ಮಹಾನ್ ಸಂತ, ಆದಿಕವಿ, ಇನ್ನೂ ಅನೇಕ ಹೆಸರುಗಳಿಂದ ಇವರನ್ನು ಕರೆಯಲ್ಪಡುತ್ತಾರೆ. ಇವರಿಗೆ ಕಳ್ಳತನದ ಅರಿವಾಗಿ ಮನಸ್ಸು ಪರಿವರ್ತನೆಯಾಗಿ ರಾಮನಾಮವನ್ನು ಜಪಿಸಿ 24,000 ಶ್ಲೋಕಗಳನ್ನು ಒಳಗೊಂಡಂತೆ ರಾಮಾಯಣವನ್ನು ಬರೆಯುತ್ತಾರೆ. ಇಂತಹ ಮಹರ್ಷಿಗಳ ಆಚರಣೆ ಮಾಡುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮೋಹನ್, ಶಿರಸ್ತೇದಾರ್ ಮಹೇಶ್, ಉಪತಹಸೀಲ್ದಾರ್ ಮಹೇಶ್, ಆರ್ಐ ಕೃಷ್ಣಮೂರ್ತಿ ಸೇರಿದಂತೆ ಮುಖಂಡರು ಹಾಜರಿದ್ದರು. ಸಂಸ್ಕೃತದಲ್ಲಿ ಬರೆದಂತಹ ಮೊದಲ ಮಹಾಕವಿ ಇವರು. ಇವರು ಇವರನ್ನ ಆದಿಕವಿ, ಮೊದಲ ಸಂಸ್ಕೃತದ ಮಹಾಕವಿ, ಮಹಾಸಂತ, ಸುಮಾರು ಅನೇಕ ಒಂದು ಹೆಸರಿಂದ ಇವರನ್ನ ನಾವು ಕರೆಯಲ್ಪಡ್ತೀವಿ. ನಮ್ಮ ಭಾರತವು ಅನೇಕ ವಿದ್ವಾಂಸರ ಒಂದು ತವರೂರು ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಆಗಿದೆ. ಇಂಥ ದೇಶದಲ್ಲಿ ನಮ್ಮ ಒಂದು ಜನ್ಮವನ್ನು ನಾವಿಲ್ಲಿ ತಾಳಿದ್ದೀವಿ ಅನ್ನೋದಕ್ಕೆ ಎಷ್ಟು ಕೋಟಿ ಪುಣ್ಯವನ್ನು ನಾವು ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ.